ಆ ಅರ್ಜುನನನ್ನು ನಾಗನ ಅಂತ್ಯ ಕಾಣಿಸೋದಕ್ಕೆ ಒಬ್ಬಳು ಕನ್ಯೆ ಕಾಯ್ತಾ ಇದ್ದಾಳೆ. ಕನ್ಯೆನ ಯಾರದು ಬಾಬಾ? ಅವಳು ಯಾರು, ಅವಳ ಹಿನ್ನೆಲೆ ಏನು, ಅವಳು ಅಪ್ಸರೇನಾ ದೇವಕನ್ಯೆನಾ ನಾಗಕನ್ಯೆನಾ ಅನ್ನೋದು ನನಗೂ ಗೊತ್ತಿಲ್ಲ. ಮತ್ತೆ ಆ ದೇವಕನ್ಯೆ ಅರ್ಜುನನ ನಾಗನ್ನ ಮುಗಿಸೋಕೆ ನಿಂತಿದ್ದಾಳೆ ಅಂತೇಳಿ ನೀವು ಹೇಗೆ ಹೇಳ್ತೀರಾ ಬಾಬಾ? ನನ್ನ ದಿವ್ಯ ದೃಷ್ಟಿಗೆ ಅಷ್ಟೇ ಗೋಚರಾಗಿದ್ದು ವಿಷ್ಣು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವಳು ಅರ್ಜುನ್ ಸ್ಪರ್ಶದಿಂದ ಶಾಪ ಮುಕ್ತಳಾಗ್ತಾಳೆ. ಅವಳೇ ಅರ್ಜುನನ್ನು ನಾಗನಿಗೆ ಮೃತ್ಯು ಆಗ್ತಾಳೆ. ಅರ್ಜುನ್ ದೇವಕನ್ಯೆಯಿಂದ ಸಾಯ್ತಾನೋ ರಾಕ್ಷಸ ಕನ್ಯೆಯಿಂದ ಸಾಯ್ತಾನೋ ನನಗದು ಬೇಕಾಗಿಲ್ಲ. ಒಟ್ಟಿನಲ್ಲಿ ಆ ನಾಗನ ಸಾವು ನನ್ನ ಕಣ್ಣು ಮುಂದೆ ನಡಿಬೇಕು, ಅದನ್ನ ನೋಡಿ ನಾನು ಸಂಭ್ರಮ ಪಡಬೇಕು. ಇದು ನನ್ನ ಆಸೆ. ಅರ್ಜುನ್ ಸತ್ರೆ ನಾಗಿಣಿ ದುರ್ಬಲ ಆಗ್ತಾಳೆ, ಆಗ ನಾಗಿಣಿನ ಸಂಹಾರ ಮಾಡೋದು ನಮಗ್ ಸುಲಭ ಆಗತ್ತೆ. ರುದ್ರ ಅಟ್ಟ ಹತ್ತಿ ಆಮೇಲೆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತಿದ ಮೇಲೆ ಪರ್ವತ ಹತ್ತೋದು ಸುಲಭ ಆಗುತ್ತೆ ಅಲ್ಲ ಬಾಬಾ? ಏನ್ ನಿಮ್ಮ ಮಾತಿನ ಅರ್ಥ? ಮೊದಲು ಆ ನಾಗಿಣಿಗೆ ಸಹಾಯ ಮಾಡ್ತಾ ಇರೋ ಶೇಷನ್ನ ಮುಗಿಸು. ಶತ್ರು ಸೈನ್ಯವನ್ನ ಸಂಹಾರ ಮಾಡಿದ್ರೆ ಶತ್ರು ತಾನಾಗೆ ಬಲಹೀನಳಾಗ್ತಾಳೆ. ಬಾಬಾ ನೀವು ಹೇಳೋದೆಲ್ಲ ನಿಜ, ಆದ್ರೆ ಆ ಶೇಷ ಎಲ್ಲಿದ್ದಾಳೆ ಅನ್ನೋದು ನಮಗೂ ಗೊತ್ತಿಲ್ವಲ್ಲ. ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಅವಳನ್ನ ಈ ಜಾಗಕ್ಕೆ ಹೇಗೆ ಕರೆಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಹೇಗ್ ಬಾಬಾ? ಅಮೃತ ಕರೆದ್ರೆ ಅವಳು ಎಲ್ಲೇ ಇದ್ರೂ ಸಹ ಓಡೋಡಿ ಬರ್ತಾಳೆ. ಬಾಬಾ ಅಮೃತ ಹೇಗೆ ಶೇಷನ ಸಂಹಾರ ಮಾಡೋದಕ್ಕೆ ಸಹಾಯ ಮಾಡ್ತಾಳೆ? ಮಾಡ್ತಾಳೆ, ಅಮೃತಾನೇ ಸಹಾಯ ಮಾಡ್ತಾಳೆ. ನೋಡ್ತಾ ಇರು. ಏನು ಅರ್ಜುನ್, ಎಲ್ಲೋ ಹೊರಟಾಗಿದೆ? ಓಮ್ಮ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಸರ ಅನಿಸ್ತಿತ್ತು, ಅದಕ್ಕೆ ಒಂದ್ ಎರಡು ಮೂರು ದಿನ ಹೊರಗೆ ಹೋಗ್ಬರೋಣ ಅಂತ ಹೊರಟಿದ್ವಿ. ಏನು ಇದು, ಇದ್ದಕ್ಕಿದ್ದಾಗೆ ಹೇಳ್ದೆ ಕೇಳ್ದೆ ಹೊರಟಿದ್ಯಾ? ಅಯ್ಯೋ ಅಜ್ಜಿ, ನಾನೇನೋ ಹೊರದೇಶಕ್ಕೋ ಅಥವಾ ಹೊರ ರಾಜ್ಯಕ್ಕೋ ಹೊರಟಿಲ್ಲ. ಇಲ್ಲೇ ಒಂದ್ ಸಣ್ಣ ಲಾಂಗ್ ಡ್ರೈವು, ಅದಾದ್ಮೇಲೆ ರೆಸಾರ್ಟ್ಲ ಒಂದ್ ಎರಡು ದಿನ ಇದು ಬರ್ತೀವಿ ಅಷ್ಟೇ. ಆದ್ರೂ ನೀನು ಈ ರೀತಿ ಒಂಟಿಯಾಗಿ ಹೋಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲಪ್ಪ. ಅತ್ತೆಮ್ಮ, ಅವನೆಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ದಾನೆ, ಜೊತೆಗೆ ಅಮೃತನೂ ಹೋಗ್ತಾ ಇದ್ದಾಳಲ್ಲ, ಸುತ್ತಾಡೋ ವಯಸ್ಸು, ಹೋಗಿ ಬರ್ಲಿ ಬಿಡಿ. ಹೌದಾ ಅಮೃತ? ಅರ್ಜುನ ಜೋಪಾನವಾಗಿ ನೋಡ್ಕೋಬೇಕು. ಅಜ್ಜಿ, ನಾನೇನು ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋದು, ಅವರೇ ನನ್ನನ್ನ ಹುಷಾರಾಗಿ ನೋಡ್ಕೋತಾರೆ ಬಿಡಿ. ಏನೇ ಆದ್ರೂ ನಿಮ್ಗೆ ಅರ್ಜುನ್ ಅವ್ರ ಮೇಲಿರೋ ಪ್ರೀತಿ ಕಾಳಜಿ ನನ್ ಮೇಲಿಲ್ಲ ಬಿಡಿ. ಅಮೃತ, ನಿನ್ ಮೇಲೂ ಪ್ರೀತಿ ಕಾಳಜಿ ಎಲ್ಲ ಇದೆ, ಆದ್ರೆ ಅರ್ಜುನ್ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ತಮಾಷೆ ಗೆಳೆಯತ್ತೆ ಅಷ್ಟೇ. ಸರಿಯ, ನಗ್ನಗ್ತ ಹೋಗಿ ಕ್ಷೇಮವಾಗಿ ಇದೇ ರೀತಿ ನಗ್ನಗ್ತ ವಾಪಸ್ ಬರ್ಬೇಕು. ಹಾಜಿ, ನಿನ್ನ ಆಶೀರ್ವಾದ ನನಗ್ ವಜ್ರಕೋಟೆ ಇದ್ದ ಹಾಗೆ. ನನಗೇನೇ ಅಪಾಯ ಆದ್ರೂ ಆ ವಜ್ರಕೋಟೆ ಕಾಯತ್ತೆ. ಅಮ್ಮ, ಅಪ್ಪ ಚಿಕ್ಕಪ್ಪ ಎಲ್ಲೇ? ಆ ವಿಷಯ ಯಾಕಪ್ಪ ಕೇಳ್ತೀಯಾ? ಯಾವಾಗ್ಲೋ ಹೋಗ್ತಾರೆ, ಯಾವಾಗ್ಲೋ ಮನೆಗ್ ಬರ್ತಾರೆ, ಇಬ್ಬಿಬ್ರೆ ಏನೇನೋ ಮಾತಾಡ್ಕೋತಾರೆ, ಅವರಿಬ್ಬರ ನಡುವೆ ಅದೇನ್ ಗುಟ್ಟು ಗುಮಾನಿ ಇದೆಯೋ ನನಗಂತೂ ಗೊತ್ತಿಲ್ಲ. ಸರಿ ಅಮ್ಮ, ಅಪ್ಪ ಚಿಕ್ಕಪ್ಪ ಬಂದ್ಮೇಲೆ ಅದೇನು ಅಂತ ವಿಚಾರಿಸ್ಕೋ. ಅಜಯ್ ಹೊರಡ್ತೀನಿ. ಹ್ಮ್.
ಇವ್ರು ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಅಪ್ಪ ಅಪ್ಪ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು, ಏನು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದಕ್ಕೇನಿದೆ, ಏನು ಯೋಚನೆ ಮಾಡ್ತಿಲ್ಲ. ಸರಿ, ಇಲ್ಲ ಹೊರಟಿರೋ ಹಾಗಿದೆ. ಹ್ಞೂ ಅಪ್ಪ, ಮನೇಲಿದ್ದು ಬೋರ್ ಆಗ್ತಾ ಇತ್ತು, ಹಾಗೆ ಒಂದೆರಡು ಮೂರು ದಿನ ಹೊರಗೋಗಿ ಬರೋಣ ಅಂತ ಹೊರಟಿದ್ದೆ. ನೀವಿಬ್ಬರು ನಾಗಗಳಾಗಿದ್ರು ಸಹ ನಮ್ಮ ಕಣ್ಣಿಗೆ ಮಣ್ಣೆರಚಿ ನಮ್ಮ ಮನೆಯಲ್ಲೇ ನಮ್ಮನ್ನ ಯಾಮಾರಿಸ್ತಾ ಇದ್ರ? ಅಪ್ಪ ಏನಾಗಿದೆ ನಿಮ್ಗೆ, ಏನ್ ಯೋಚನೆ ಮಾಡ್ತಾ ಇದೀರಾ? ಕೆಲವು ಘಟನೆಗಳು ಕನಸು ನನಸು ಗೊತ್ತಾಗೋದಿಲ್ಲ ಅರ್ಜುನ್. ಹಾಗೆ ಕೆಲವು ವ್ಯಕ್ತಿಗಳ ನಿಜ ಸ್ವರೂಪನ ಅರ್ಥನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಪ್ಪ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನಮ್ಮ ಜೀವನದಲ್ಲಿ ನೂರಾರು ಜನ ಬಂದು ಹೋಗ್ತಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಸರಿ, ನೀವು ಪರ್ಮಿಷನ್ ಕೊಟ್ಟರೆ ನಾವು ಹೊರಡ್ತೀವಿ. ಹೊರಟು ನಿಂತಿದ್ದೀರಾ, ನಾನು ಪರ್ಮಿಷನ್ ಕೊಡೋದೇನು ಬಂತು? ಹೋಗಿ. ಇದೇನು ಮಾವ, ಯಾವಾಗಲೂ ಹೋಗಿ ಬನ್ನಿ ಅಂತ ಹೇಳ್ತಿದ್ದವರು ಇವತ್ತು ಹೋಗಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ಇವತ್ತು ಯಾಕೋ ಅಪ್ಪ ಯಾವುದೋ ಲೋಕದಲ್ಲಿದ್ದಾರೆ ಅನ್ಸುತ್ತೆ. ಬನ್ನಿ ಹೊರಡೋಣ, ಬರ್ತೀವಪ್ಪ. ಅಮೃತ ಹೋಗ್ಬಮ್ಮ, ಹ್ಯಾಪಿ ಜರ್ನಿ. ನೀನು ಹೋಗಿ ಬರೋ ಅಷ್ಟರಲ್ಲಿ ನಿಂಗೆ ಇಲ್ಲೊಂದು ಅಚ್ಚರಿ ಕಾದಿರತ್ತೆ. ಅಚ್ಚರಿನ? ಏನ್ ಮಾವ ಅದು? ನೀನ್ ಮನೆಗೆ ಬಂದ್ಮೇಲೆ ನಿನಗೆ ಗೊತ್ತಾಗತ್ತೆ. ಸರಿ, ಬಾಯ್ ಚಿಕ್ಕಪ್ಪ. ರುದ್ರ, ಈ ನಾಗಗಳಿಗೆ ಸಮಾಧಿ ಕಟ್ಟೋವರೆಗೂ ನನಗೆ ಸಮಾಧಾನ ಇಲ್ಲ. ಇವರ ಸಂಹಾರಕ್ಕೆ ಮುಹೂರ್ತ ಇಟ್ಟಾಯ್ತಲ್ಲ ತಾಳ್ಮೆಯಿಂದ ಇರಣ್ಣ, ಇವರು ವಿಲ ವಿಲ ಅಂತ ಒದ್ದಾಡಿ ಸಾಯೋದನ್ನ ಕಣ್ಣಾರೆ ನೋಡಿ ಆನಂದ ಪಡಬೇಕು. ಸಾವಿಗೂ ಸಂಭ್ರಮದಿಂದ ಹೋಗ್ತಾ ಇರೋ ಬಲಿಪಶು ಅಂದ್ರೆ ನೀನೇ ಅಂತ ಕಾಣಿಸುತ್ತೆ ಅರ್ಜುನ್. ಹೋಗು, ನಿನ್ನ ಸ್ವಾಗತ ಮಾಡಿಕೊಂಡು ನಿನ್ನ ಸಾವಿಗೆ ಮುಹೂರ್ತ ಇಡೋದಕ್ಕೆ ಕಾಯ್ತಾ ಇದ್ದಾನೆ. ಹೋಗು ಹೋಗು. ನಿನಗೋಸ್ಕರ ಕಾಯ್ತಾ ಇದ್ದೀನಿ, ನಿನ್ನ ಸ್ಪರ್ಶಕ್ಕೆ ಹಾತ್ ಒರಿತಾ ಇದ್ದೀನಿ, ನಿನ್ನ ಕೊಲ್ಲೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ನನ್ನ ಶಾಪಕ್ಕೆ ನಿನ್ನಿಂದ ಮುಕ್ತಿ. ನಾನು ಅನ್ಕೊಂಡಿದ್ದೀನ ಹತ್ರ ಬಂತು, ನಾನು ಜೀವಂತವಾಗೋ ದಿನಾನೂ ಇವತ್ತೆ. ಬಾ ಬಾ ಅರ್ಜುನ್. ಅಮೃತ ಅವರೇ, ಈ ನಡುವೆ ಯಾಕೋ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂದ್ರೆ ಬೇಜಾರು ಕಂಡ್ರೆ. ಓಹೋ, ನಾನ್ ಪಕ್ಕದಲ್ಲಿದ್ರು ಕೂಡ? ಅಯ್ಯೋ, ನೀವಿದ್ರೆ ದುಃಖನೂ ಸಂತೋಷವಾಗಿ ಬದಲಾಗುತ್ತೆ, ನನ್ ಮನ್ಸು ಹೂವಾಗಿ ಅರಳುತ್ತೆ ಕಣ್ರಿ. ಹೌದಾ? ಸರಿ ಬನ್ನಿ ಹಾಗಾದ್ರೆ, ಮನೆಗೆ ವಾಪಸ್ ಹೋಗ್ಬಿಡೋಣ. ಆ ಪ್ರಕೃತಿ ಸೌಂದರ್ಯದ ಜೊತೆ ನಿಮ್ಮ ಸೌಂದರ್ಯನು ಸೇರ್ಕೊಂಡ್ರೆ ಸೇರ್ಕೊಂಡ್ರೆ ಹೇಗಿರುತ್ತೆ ಗೊತ್ತಾ? ರುದ್ರ ರಮಣೀಯ ಮನಮೋಹಕ ರೋಮಾಂಚನ ತರ ಇರುತ್ತೆ. ಸಾಕ್ ಸಾಕು ನನ್ನ ಹೊಗಳಿದ್ದು, ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ, ಯಾವ್ದಾದ್ರು ಗಾಡಿ ಬರುತ್ತೆ ನೋಡ್ಕೊಂಡೆ ಓಡಿಸ್ತಾ ಇರೋದು. ಅರ್ಜುನ್ ಅವ್ರೇ, ನಾನ್ ನನ್ನನ್ನೆಲ್ಲ ಹೇಳಿದ್ದು ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಅಂತ ಹೇಳಿದ್ದು.
ಸತ್ಯಮ್ಮ ತಾಯಿ ಆದವಳಿಗೆ ಮಕ್ಕಳನ್ನ ಹೇಗೆ ಪ್ರೀತಿಸೋದು ಗೊತ್ತೋ ಹಾಗೆ ಮಕ್ಕಳು ದಾರಿ ತಪ್ಪಿದಾಗ ಅವರನ್ನ ದಂಡಿಸೋದು ಗೊತ್ತಿರಬೇಕು ಅದು ಸರಿ ನೀನ್ ಯಾಕೆ ಹೀಗೆ ಹೇಳ್ತಿದ್ಯಾ ನೀನು ತಾಯೆ ನಾನು ತಾಯಿನೇ ಅರ್ಜುನ್ ಕರ್ಣ ತಪ್ಪು ಮಾಡಿದಾಗ ಅವನ್ನ ನೀನು ದಂಡಿಸಿದ್ಯಾ ಹಾಗೆ ವಿಷ್ಣು ರುದ್ರ ತಪ್ಪು ಮಾಡಿದಾಗ ನಾನು ದಂಡಿಸಿದಿನಿ ನೀವು ದಂಡಿಸಿದ್ರೆ ಇವತ್ತು ಇವರಿಬ್ಬರು ಹೀಗೆ ದಾರಿ ತಪ್ಪತಾ ಇರಲಿಲ್ಲ ಅತ್ತೆಮ್ಮ ನೋಡು ಅದು ಏನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳು ಇಷ್ಟಿನ ನಿಮ್ಮ ಚಿಕ್ಕಮಗ ಮಾತ್ರ ಕಾಡು ಮೇಡು ಅಂತ ಅಳಿತಾ ಇದ್ದ ಬಾಬಾ ಎಲ್ಲಿದ್ರೆ ಅವರ ಹಿಂದೆನೆ ಹೋಗ್ತಾ ಇದ್ದ ಆದ್ರೆ ಈಗ ನಿಮ್ಮ ದೊಡ್ಡಮಗನೋ ಅದೇ ಛಾಳಿನ ಹಿಡ್ಕೊಂಡಿದ್ದಾರೆ ಅವರಿಗೆ ಮನೆ ಮಕ್ಕಳು ಸಂಸಾರ ಇದು ಯಾವುದರ ಜವಾಬ್ದಾರಿನೂ ಇಲ್ವಾ ಇದೆ ಅವನಿಗೆ ಜವಾಬ್ದಾರಿ ಇದೆ ಆದ್ರೆ ಅವನು ಯಾಕೆ ಬಾಬನಿಂದ ಬಿದ್ದಿದ್ದಾನೆ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿಲ್ಲ ಇವತ್ತು ಅವನು ಮನೆಗೆ ಬರಲಿ ಹೇಗೆ ವಿಚಾರಿಸಬೇಕು ಆ ರೀತಿ ವಿಚಾರಿಸ್ತೀನಿ ನಿಂತ್ಕೊಳ್ರೋ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ಆಡಿದ್ದ ಆಟ ಊಡಿದ್ದ ಲೆಗ್ಗೆ ಅಂತ್ಕೊಂಡಿದ್ದೀರಾ ಎಲ್ಲೋಗಿದ್ರಿ ನೀವಿಬ್ರು ನಾವೆಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಏನು ತಿಂತೀವಿ ಏನು ಬಿಡ್ತೀವಿ ಎಲ್ಲ ವರದಿ ಒಪ್ಪಿಸ್ಬೇಕಾ ನಿನಗೆ ಅಲ್ಲ ಏನು ಅಂತ್ಕೊಂಡಿದ್ದೆ ನಮ್ಮನ್ನ ನೀನು ನಾವೇ ನಿನ್ನು ಗೋಲಿ ಬುಗುರಿ ಆಡೋ ಚಿಕ್ಕ ಮಕ್ಕಳು ಅಂತಾನೆ ನಮಗೆ ಹೊರಗಡೆ ಸಾವಿರ ಕೆಲಸ ಇರುತ್ತೆ ಎಲ್ಲದಕ್ಕೂ ನಿನಗೆ ಹೇಳಿ ಪರ್ಮಿಷನ್ ತಗೊಂಡು ಮನೆಯಿಂದ ಆಚೆ ಹೋಗ್ಬೇಕಾ ಏನು ಹೀಗೆ ಮಾತಾಡ್ತಾ ಇದೀಯ ನೀನು ಅಣ್ಣ ಮಾತಾಡಿದ್ರಲ್ಲಿ ತಪ್ಪೇನಿದೆ ನೀನು ನಿನ್ನ ಕೆಲಸ ನೋಡ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದನ್ನ ಬಿಟ್ಟು ಇಲ್ಲದೇ ಇರೋ ಉಸಾಬ್ರು ಯಾಕೆ ನಿನಗೆ ಏ ರುದ್ರ ಮುಚ್ಚೋ ಬಾಯಿ ತಾಯಿ ಆದವಳು ಮಕ್ಕಳ ಶ್ರೇಯಸ್ಸನ್ನ ಸುರಕ್ಷತೆನ ಬಯಸೋ ತಪ್ಪ ಬಯಸೋ ತಪ್ಪಲ್ಲ ಅದಕ್ಕೆ ಅದಕ್ಕೂ ಇತಿ ಮಿತಿ ಅನ್ನೋದಿರುತ್ತೆ ಆ ಮಿತಿನ ನೀವಾಗ್ಲೇ ಮೀರಿದಿರಾ ಅದಕ್ಕೆ ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮಣ್ಣ ಆಫೀಸ್ಗೆ ಹೋಗಿ ಸುಮಾರು ದಿನ ಆಯ್ತು ಯಾವಾಗಲೂ ಆಫೀಸ್ ಇಂದ ಫೋನ್ ಬರ್ತಾನೆ ಇರುತ್ತೆ ಸಾರಿದರ ಅಂತ ನೀನು ಹೇಳಿದಾಗೆ ಹೊರಗಡೆ ಸಾವಿರಾರು ಕೆಲಸ ಇದೆ ಅಂದ್ರೆ ಅದು ಆಫೀಸಿನ ಕೆಲಸನೇ ಆಗಿದ್ರೆ ಆಫೀಸ್ ಇಂದ ಮನೆಗೆ ಯಾಕೆ ಫೋನ್ ಬರ್ತಾ ಇತ್ತು ಮಾಡೋ ಕೆಲಸ ಬಿಟ್ಟು ಆ ಬಾಬನೆಂದೇ ಕಾಡು ಮೇಡು ಅಂತ ಯಾಕೆ ಅಳಿತಾ ಇದ್ದೀರಾ ಇದು ನಿನಗೆ ಸಂಬಂಧಪಟ್ಟಿಲ್ಲ ಇದಕ್ಕೆ ನಿನ್ನ ತಲೆ ಹಾಕಬೇಡ ನೋಡಿ ಹೆಣ್ಮಕ್ಕಳು ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಇದ್ದು ನಾಲ್ಕು ಗೋಡೆ ಮಧ್ಯೆನೇ ಯೋಚನೆ ಮಾಡಬೇಕು ಅದು ನಿಮಗೂ ಕ್ಷೇಮ ನಮಗೂ ಕ್ಷೇಮ ನಮ್ಮ ಕೆಲಸನ ನಾವು ನೋಡ್ಕೊಳ್ತೀವಿ ಹಾಗೆ ನಿಮ್ಮ ಕೆಲಸನೂ ನೀವು ನೋಡ್ಕೊಳ್ಳಿ ಅತಿಯಾಗಿ ಆಡೋದಕ್ಕೆ ನೋಡಬೇಡಿ ಬಾರ ಅರ್ಜುನ್ ಅವರೇ ಇವತ್ ತುಂಬಾ ಸಂತೋಷವಾಗಿದ್ದೀರಲ್ಲ ಇರ್ಲೇಬೇಕು ಕಣ್ರಿ ಜೋಡಿ ಹಕ್ಕಿಗಳ ತರ ನಾವಿಬ್ರೆ ಹೊರಗಡೆ ಹೋಗ್ತಿದೀವಲ್ಲ ಇದಕ್ಕಿಂತ ಸಂತೋಷ ಬೇಕಾ ಕೆಲಸ ಕಾರ್ಯ ಮಾಡದೆ 24 ಗಂಟೆನೂ ನನ್ನೇ ನೋಡ್ಕೊಂಡಿರು ಅಂದ್ರೆ ಇದ್ಬಿಡ್ತೀರಾ ಅಲ್ವಾ ನೀವು ಅದಕ್ಕಿಂತ ದೊಡ್ಡ ಸುವರ್ಣಾವಕಾಶ ನನ್ನ ಲೈಫ್ ಅಲ್ಲಿ ಇನ್ನೇನಿದೆ ಹೇಳಿ ಹಾಗ ನೋಡ್ಕೊಂಡಿದ್ರೆ ಹೊಟ್ಟೆ ತುಂಬುತ್ತಾ ಹೊಟ್ಟೆ ತುಂಬುತ್ತೋ ಇಲ್ವೋ ಗೊತ್ತಿಲ್ಲ ಕಣ್ರಿ ಆದ್ರೆ ಹೃದಯ ತುಂಬುತ್ತಾ ರೀ ಅನ್ನ ನೀರು ಇಲ್ಲದೆ ಮನುಷ್ಯ ಒಂದು ವೇಳೆ ಬದುಕೋದ್ರೂ ಬದುಕ್ಬೋದೇನೋ ಆದ್ರೆ ಈ ಪ್ರೀತಿ ಪ್ರೇಮ ಸಂಬಂಧಗಳಿಲ್ಲದೆ ಮನುಷ್ಯ ಬದುಕೋದಕ್ಕಾಗಲ್ಲ ಕಣ್ರಿ ಅಲ್ಲ ನನ್ನ ಹಿಂದೆ ಅಮೃತವ್ರೆ ಅಮೃತವ್ರೆ ಅಂತ ಸರಿಗಿಡ್ಕೊಂಡು ಓಡಾಡ್ತಿದ್ದ ಅರ್ಜುನ್ ಅವರು ನೀವೇನ ಅಂತ ಅನ್ನಿಸ್ತಾ ಇದೆ ಯಾಕೆ ಯಾವಾಗ್ಲೂ ಹುಡುಗಾಟಿಕೆ ಮಾಡ್ಕೊಂಡು ಪ್ರೇಮ ರೋಗಿ ತರ ಇದ್ದವರು ಇವತ್ತು ಇಷ್ಟೊಂದು ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದೀರಲ್ಲ ಅಂತ ರೀ ನಾನ್ ಮಾತಾಡ್ತಾ ಇಲ್ಲ ಕಣ್ರಿ ನಿಮ್ಮ ಪ್ರೀತಿ ನನ್ನ ಕೈಲಿ ಈ ರೀತಿ ಮಾತಾಡಿಸ್ತಾ ಇದೆ ನಿಮ್ಮ ಸೌಂದರ್ಯ ನನ್ನ ಈ ರೀತಿ ಮಾತಾಡಿಸ್ತಾ ಇರೋದು
ಏನಾದರೂ ನಾನೇ ಕಾರಣ ಅನ್ನೋ ತರ ಮಾತಾಡ್ತಿರಲ್ಲ ಅಮೃತ ಅವರೇ. ನಾನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನನ್ನ ಹೃದಯ ಮಿಡಿತಾ ಇದೆ ಅಂದ್ರೆ ಅದಕ್ಕೂ ನೀವೇ ಕಾರಣ. ನೀವು ನನ್ನ ಪಾಲಿನ ಜೀವಾಮೃತ ಇದ್ದಾಗೆ ಕಣ್ರಿ. ನೀವು ಸಹ ನನ್ನ ಪಾಲಿಗೆ ಜೀವಾಮೃತನೇ ಅಚ್ಚನವರೇ. ಅಮೃತ ಅವರೇ ನಾನು ತುಂಬಾ ಅದೃಷ್ಟವಂತ. ಯಾಕೆ? ನಿಮ್ಮನ್ನು ನೋಡಿದ್ರೆ ಸಾಕು, ನಿಮ್ ಜೊತೆ ಮಾತಾಡಿದ್ರೆ ಸಾಕು, ನಿಮ್ ಜೊತೆ ಓಡಾಡಿದ್ರೆ ಸಾಕು ಅಂತ ಅನ್ಕೊಂತಿದ್ ನಾನು. ಇವತ್ ನಿಮ್ಮನ್ ಮದ್ವೆ ಆಗಿ ನಿಮ್ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಈ ರೀತಿ ಕಾರಲ್ ಕೂತು ನಿಮ್ ಜೊತೆ ಪ್ರಯಾಣ ಮಾಡ್ತಾ ಇದ್ದೀನಿ. ಪ್ರೀತಿ ಎಲ್ರಿಗೂ ಸಿಗಲ್ಲ, ಪ್ರೀತಿಸ್ದವ್ರ ಪ್ರೀತಿ ಎಲ್ಲೋ ಕೆಲವು ಅದೃಷ್ಟವಂತರಿಗೆ ಸಿಗುತ್ತೆ. ಪ್ರೀತಿಸ್ದವ್ರನ್ನೇ ಮದ್ವೆ ಆಗೋದು ಅಪರೂಪದ ಅದೃಷ್ಟವಂತರು. ಅಪರೂಪದ ಅದೃಷ್ಟವಂತ ನಾನೇ ಕಣ್ರಿ. ನಾನೇನೋ ಅಪ್ಸರೆ ಅನ್ನೋ ತರ ಹೊಗಳ್ತಾ ಇದ್ದೀರಾ. ನೀವು ಬರೀ ಅಪ್ಸರೆ ಅಲ್ಲ ಕಣ್ರಿ, ನನ್ನ ಪ್ರೇಮ ದೇವತೆ. ನನಗೆ ಯಾವ ಲೋಕನೂ ಬೇಡ, ನೀವು ಜೊತೆಗಿದ್ರೆ ಅದೇ ಸ್ವರ್ಗ ಲೋಕ ಅಂತ ಅನ್ಸತ್ತೆ. ಅರ್ಜುನ್, ನೀನು ಅಮೃತಾಳ ಪ್ರೀತಿಲಿ ಕುರುಡಾಗಿದ್ಯಾ. ಅವಳ ಪ್ರೀತಿ ನಿನ್ನ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ತಿರುಗಿಸ್ಬೋದು. ಅವಕಾಶ ಕೊಡೋದಿಲ್ಲ.